ನಮಸ್ಕಾರ ವೀಕ್ಷಕರೇ ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಒಳಗೆ ಒಂದಾಗಿರುವಂತಹ ಹಿರೇಕಾಯಿ ಎಣ್ಗಾಯಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನೆ ಹಿರೇಕಾಯಿ ಎಣ್ಗಾಯಿನ ನಾವು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಹಂಗೆ ಚಪಾತಿ ಜೋಡಿ ಬಿಸಿ ಬಿಸಿ ಅನ್ನ ತುಪ್ಪದ ಜೋಡಿ ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ನು ಹಂಗಾದ್ರೆ ಯಾಕೆ ರೀ ತಡ ಮಾಡೋದು ಬರೀ ಲಘು ಲಘುನ ಎಣ್ಗಾಯಿ ಹೆಂಗೆ ಮಾಡೋದು ಅಂತ ನೋಡೇ ಬಿಡುನು ನಾನೀಗ ಪ್ಯಾನ್ಗೆ ದೊಡ್ಡ ಚಮಚಲ್ಲೇ ಎರಡೂವರೆ ಚಮಚದಷ್ಟು ಎಣ್ಣೆ ಹಾಕ್ಕೊಳಕತ್ತೇನಿ ಹೆಣ್ಣಗಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರನ್ನ ಟೇಸ್ಟ್ ಆಗ್ತತಿ ಸ್ವಲ್ಪ ನೀವು ಪಲ್ಯ ಸಾರಿಗೆಲ್ಲ ಹಾಕೋದ್ಕಿಂತ ಎಣ್ಗಾಯಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ರಿ ಕಾದ್ಮೇಲೆ ಒಂದು ಚಮಚ ಜೀರಿಗೆ ಹಾಕ್ಕೊಳಕತ್ತೇನಿ ಸಾಸಿವೆ ಹಾಕ್ಕೊಂಡಿಲ್ಲ ಯಾಕಂದರೆ ಅದು ನಾವು ರುಬ್ಬಿಕೊಂಡಾಗ ಕಹಿ ಕಹಿ ಬಿಡ್ತೈತಿ ಅಂತೇಳಿ ನಾನು ಸಾಸಿವೆ ಹಾಕ್ಕೊಂಡಿಲ್ಲ ಈಗ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಮತ್ತು ಅರ್ಧ ಇಂಚಷ್ಟು ನಾನು ಶುಂಠಿ ಹಾಕ್ಕೊಳಾಕತ್ತೇನಿ ನೆಕ್ಸ್ಟ ಒಂದು ಆರು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳಕತ್ತೀನಿ ನಿಮ್ಗೆ ಏನಾದರೂ ಗ್ರೇವಿ ಇನ್ನೂ ಜಾಸ್ತಿ ಬೇಕಪ್ಪ ಅಂತಂದರೆ ಇನ್ನೊಂದು ಅಥವಾ ಎರಡು ಉಳ್ಳಾಗಡ್ಡಿ ಎಕ್ಸ್ಟ್ರಾ ಹಾಕ್ಕೊಬೋದು ಕಮ್ಮಿ ಬೇಕಂದರೆ ಇನ್ನೊಂದು ಕಮ್ಮಿ ಮಾಡ್ಕೋರಿ ಇದ್ರಾಗ ಉಳ್ಳಾಗಡ್ಡಿ ಈಗ ಎಲ್ಲನೂ ಚೆಂದಾಗೆ ಮಿಕ್ಸ್ ಮಾಡ್ಕೊರಿ ನೆಕ್ಸ್ಟ್ ನಾನೀಗ ಎಂಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೇನಿ ಹೆಣ್ಣಾಯಿಗೆ ಸ್ವಲ್ಪ ಖಾರ ಖಾರ ಆದ್ರೆ ಟೇಸ್ಟು ಹಾಗಾಗಿ ಎಂಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ನೆಕ್ಸ್ಟ್ ಒಂದು ಚಮಚ ಅರಿಶಿನ ಹಾಕ್ಕೊಳಕತ್ತೇನಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣನ್ನು ಡೈರೆಕ್ಟಾಗಿ ಇಲ್ಲೇ ಹಾಕ್ಕೊಳಕತ್ತ ನಾನು ಒಗ್ಗಂಡಿಗಿನ ಹುಳಿ ನಿಮ್ಗೆ ಯಾವ ಥರ ಬೇಕು ನೋಡ್ಕೊಂಡು ಹಾಕೋರಿ ನೆಕ್ಸ್ಟ್ ನಾನೀಗ ಬೆಲ್ಲ ಹಾಕ್ಕೊಳಕತ್ತೇನಿ ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕಪ್ಪ ಅಂದರೆ ಇನ್ನೊಂಚೂರು ಹಾಕ್ಕೊಬೌದು ಬೆಲ್ಲನ ನೆಕ್ಸ್ಟ್ ಈಗ ನಾನು ಕರಿಬೇವು ಹಾಕ್ಕೊಳಕತ್ತೇನಿ ಸ್ವಲ್ಪ ಪಲ್ಯ ಸಾರಿಗೆಲ್ಲ ಹಾಕ್ಕೊಳಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಕರಿಬೇವನ್ನ ಎಲ್ಲನೂ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕೀಗ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋದೇನು ಬೇಡ ಸ್ವಲ್ಪ ಎಣ್ಣೆ ಫ್ರೈ ಆದರೆ ಸಾಕು ಈಗ ಒಗ್ಗರಣೆ ರೆಡಿ ಆಗೈತಿ ನಾನೀಗ ಹಾರ ಕಿಡಕ್ಕೆ ಇದನ್ನು ನೋಡಿರಿ ನೆಕ್ಸ್ಟ್ ನಾನೀಗ ಅರ್ಧ ಕೆ ಜಿಯಷ್ಟು ಎಳೆ ಹೀರಿಕಾಯಿನ ಸ್ವಚ್ಛಗೆ ತೊಳ್ಕೊಂಡು ಸಿಪ್ಪಿ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡೇನಿ ಎಣ್ಗಾಯಿ ಮಾಡೋಕ್ಕೆ ಹೀರಿಕಾಯಿ ಎಳೆವಿದ್ರೆ ಚಲೋ ಆಗ್ತೈತಿ ಬಲ್ತಿದ್ರೆ ಚಲೋ ಆಗೋದಿಲ್ಲ ನೋಡಿರಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು ಪೂರ್ತಿ ಕೆಳಗಿನವರೆಗೂ ನಾವು ಕಟ್ ಮಾಡ್ಕೋಬಾರ್ದು ಮಸಾಲೆ ತುಂಬಬೇಕಾದ್ರೆ ಕಟ್ ಆಗ್ಬಿಡ್ತೈತಿ ಹೀರೆಕಾಯಿ ಒಂದು ಮುಕ್ಕಾಲು ಭಾಗದವರೆಗೂ ಅಷ್ಟೇ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ನೋಡಿರಿ ಎಲ್ಲ ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡೇನಿ ಹೆಣ್ಗಾಯಿ ಮಾಡೋಕ್ಕೆ ಈಗ ಉಳ್ಳಾಗಡ್ಡಿ ಒಗ್ಗರಣೆ ಎಲ್ಲ ಚೆಂದಾಗಿ ಆ ರೀತಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೇನಿ ಪೂರ್ತಿ ಪೇಸ್ಟ್ ಆಗಬಾರ್ದು ಇದೆಲ್ಲ ಮಸಾಲೆ ತರಿ ತರಿಯಾಗಿ ಪೇಸ್ಟ್ ಆಗಬೇಕು ಅರ್ಧಂಬರ್ಧ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾನೀಗ ಸ್ವಲ್ಪ ಹಸಿಕಾಯಿ ತುರಿ ಹಾಕ್ಕೊಳಕತ್ತೇನಿ ನೀವು ಬೇಕಂದ್ರೆ ಒಣಕಾಯಿ ತುರಿನೂ ಹಾಕೊಬೋದು ನೆಕ್ಸ್ಟು ಹುರಿದಿರೋ ಶೇಂಗಾನ ಸಿಪ್ಪಿ ತಕೊಳ್ಳೋದ ಪುಡಿ ಮಾಡಿ ಇಟ್ಕೊಂಡೇನೆ ತರಿ ತರಿಯಾಗಿ ಪುಡಿ ಒಂದು ಮೂರು ಚಮಚಾದಷ್ಟು ನಾನು ಶೇಂಗಾದ ಪುಡಿ ಹಂಗೆ ನೆಕ್ಸ್ಟ್ ಈಗ ಮೂರು ಚಮಚದಷ್ಟು ಗೊರೆಳ್ಳನ್ನು ಹುರಿದು ಪುಡಿ ಮಾಡಿದ್ದೀನಿ ಅದನ್ನು ನಾನು ಹಾಕೊಳಕತ್ತೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಈಗ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಈ ಥರ ಪೇಸ್ಟ್ ಮಾಡ್ಕೊಂಡಿರಬೇಕು ಭಾಳ ನುಣ್ಣಗೆ ಪೇಸ್ಟ್ ಮಾಡ್ಕೋಬಾರ್ದು ನಾನೀಗ ರುಬ್ಕೊಂಡಿರೋ ಎಲ್ಲ ಹೀರಿಕಾಯಿ ಒಳಗೆ ಚೆಂದಾಗೆ ತುಂಬಾಕತ್ತೈತೆ ನೋಡ್ರಿ ಈ ಥರ ತುಂಬಬೇಕು ಭಾಳ ಅಗಲ ಮಾಡೋಕೆ ಹೋಗಬಾರ್ದು ಕಟ್ಟಾಗಿ ಬಿಡ್ತೈತೆ ಹೀರಿಕಾಯಿ ನೋಡ್ರಿ ಇದ ಮೆಥಡ್ ಚೆಂದಾಗೆ ಮಸಾಲೆ ಎಲ್ಲ ಒಳಗೆ ಫಿಲ್ ಮಾಡಬೇಕು ನಾವು ಯಾವ ಪ್ಯಾನ್ ಒಳಗೆ ಉಳ್ಳಾಗಡ್ಡಿ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದ ಪ್ಯಾನ್ ಒಳಗನ ಮಸಾಲೆ ಎಲ್ಲ ತುಂಬ್ಕೊಂಡು ಇಟ್ಕೋಬೇಕು ಜಾರ್ ಒಳಗಿನ ಮಸಾಲೆ ಯಾಕೆ ನಾನು ಬೇರೆ ಪಾತ್ರೆಗೆ ತಕ್ಕೊಂಡಿಲ್ಲ ಅಂದ್ರೆ ಮಸಾಲೆ ಎಲ್ಲ ಅಲ್ಲಿ ಇಲ್ಲಿ ಅಂಟಿ ವೇಸ್ಟ್ ಆಗ್ತೈತೆ ಅಂತ ಹೇಳಿ ನಾನು ಜಾರ್ದಾಗನ ಇಟ್ಕೊಂಡು ಮಸಾಲೆ ಎಲ್ಲ ತುಂಬ್ಕೊಳಕತ್ತೇನೆ ಈಗ ಜಾರ್ ಒಳಗೆ ಉಳ್ದಿರೋ ಮಸಾಲೆ ಎಲ್ಲ ನಾನು ನೋಡ್ರಿ ಪ್ಯಾನ್ ಒಳಗೆ ಹಾಕಕತ್ತೇನೆ ಹೀರಿಕಾಯಿ ತಳ್ದಾಗ ಹಾಕಬೇಕು ಅಂದ್ರೆ ಹೀರಿಕಾಯಿ ಐತಲ್ಲ ಅದ್ರ ಕೆಳಗೆ ಹಾಕಬೇಕು ಈಗ ಮಿಕ್ಸಿ ಜಾರ್ ಒಳಗೆ ಏನು ಮಸಾಲೆ ಇತ್ತಲ್ಲ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ಹಾಕಿ ಅದನ್ನೆಲ್ಲ ಪ್ಯಾನ್ ಒಳಗೆ ಹಾಕಾಕತ್ತೇನಿ ಹೀರಿಕಾಯಿ ಮೇಲೆ ಹಾಕಬೇಡ್ರಿ ತಳ್ದಾಗ ಹಾಕ್ಬೇಕು ನೀರನ್ನ ಯಾಕಂದ್ರೆ ಮಸಾಲೆಲ್ಲ ಹೋದಂಗೆ ಆಗ್ಬಿಡ್ತೈತಿ ಈಗ ಮೀಡಿಯಮ್ ಊರಿ ಒಳಗೆ ನಾನು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಳಕತ್ತೇನಿ ಹೀರೆಕಾಯಿನ ಆವಾಗ ಅವಾಗ ಸ್ವಲ್ಪ ತೆಗೆದು ನೋಡಬೇಕು ಯಾಕಂದ್ರೆ ತಳ ಹಿಡ್ಕೊಂಡು ಬಿಡ್ತತಿ ಹೊತ್ತಿದಂಗೆ ಆಗ್ಬಿಡ್ತೈತಿ ನೋಡ್ಕೊತಾ ಇರಬೇಕು ನೀರು ಐತೋ ಇಲ್ಲೋ ಅಂತ ಹೇಳಿ ನೀರು ಕಮ್ಮಿ ಅನಿಸಿದ್ರೆ ಒಂದು ಲೋಟದಷ್ಟು ನೀರು ಹಾಕೋರಿ ಈಗ ನಾನು ಒಂದು ಐದು ನಿಮಿಷ ಆದಮೇಲೆ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಳಾಕತ್ತೇನೆ ಹಂಗೆ ಒಂದು ಮುಕ್ಕಾಲು ಚಮಚದಷ್ಟು ಗರಂ ಮಸಾಲೆ ಪುಡಿ ಹಾಕ್ಕೊಳಾಕತ್ತೇನೆ ಧನಿಯಾ ಪುಡಿ ಮತ್ತು ಗರಂ ಮಸಾಲಾನ ನೀವು ಜಾರ್ನ್ಯಾಗ ಉಳ್ಳಾಗಡ್ಡಿ ಒಗ್ಗರ್ ನೀರು ರುಬ್ಕೋಬೇಕಾದ್ರೆ ಬೇಕಾದ್ರೆ ಆವಾಗನ ಹಾಕ್ಕೊಬೋದು ಈಗ ಹಿರೇಕಾಯಿ ಎನ್ಗಾಯಿನ ಚೆಂದಾಗೆ ಒಂದು ಹತ್ತು ನಿಮಿಷ ಸಣ್ಣ ಉರಿ ಒಳಗೆ ಚೆಂದಾಗೆ ಕುದಿಸ್ಕೋಬೇಕು ಇಲ್ಲ ಅಂದ್ರೆ ಒಂಥರ ಬಿರ್ಸು ಬಿರ್ಸ್ ಅನ್ನಿಸ್ತಾವು ಚಾಕು ಈಸಿಯಾಗಿ ಹೀರೆಕಾಯಿ ಒಳಗೆ ಹೋದ್ರೆ ಹೀರೆಕಾಯಿ ಕುದ್ದತಂದಂಗೆ ಈಗ ಹಿರಿಕಾಯಿ ಚೆಂದಾಗೆ ಕುದ್ದೆವು ಫೈನಲಿ ನಮ್ಮ ಹೀರಿಕಾಯಿನಗಿ ರೆಡಿ ಆಯ್ತು ನೋಡ್ರಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಉತ್ತರ ಕರ್ನಾಟಕದ ಸ್ಪೆಷಲ್ ಹೀರೆಕಾಯಿ ಎನಗಾಯಿ ಹೆಂಗಿತ್ತು ಅಂತ ಹೇಳಿ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಹಂಗೆ ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಮತ್ತೆ ಏನು ಅನಿಸ್ತು ಅಂತ ಹೇಳಿ ಮರಿದಾಗ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ ಹೊಸೊಬ್ರಾಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣ ಹೊಸ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ ರೀ